ಲೀಲಾವತಿಯಮ್ಮನವರ ಅಂತ್ಯಕ್ರಿಯೆಯನ್ನು ವೃಷ್ಟದಂತೆ ತೋಟದಲ್ಲಿ ಇವತ್ತು ನೆರವೇರಿಸಲಾಗಿದೆ ನಾಳೆ ಹಾಲು ತುಪ್ಪ ಬಿಡುವಂತಹ ಕಾರ್ಯವನ್ನು ನೆರವೇರಿಸಲಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಲು ತುಪ್ಪದ ಕಾರ್ಯ ನಡೆಯಲಿದ್ದು ಹನ್ನೆರಡು ಗಂಟೆಯ ನಂತರ ಅಭಿಮಾನಿಗಳಿಗೆ ಸಮಾಧಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಹನ್ನೊಂದು ದಿನದ ಕಾರ್ಯದ ಬಗ್ಗೆ ತೀರ್ಮಾನ ಮಾಡಿ ಹೇಳ್ತೇವೆ ರಾಜ್ಯದ ಜನತೆ ಹಾಗೂ ಸರ್ಕಾರಕ್ಕೆ ನಮನವನ್ನು ಸಲ್ಲಿಸುತ್ತೇವೆ ಅಂತೇಳಿ ಪುತ್ರ ವಿನೋದ್ ರಾಜ್ ಅವರು ಹೇಳಿದ್ದಾರೆ ಇನ್ನು ಅಜ್ಜಿಯ ಜೊತೆಗಿನ ನೆನಪನ್ನ ವಿನೋದ್ ರಾಜ್ ಪುತ್ರ ಯುವರಾಜ ನೆನೆದಿದ್ದಾರೆ ಅಜ್ಜಿಯನ್ನು ಕೆಲ ದಿನಗಳ ಹಿಂದೆ ನೋಡಿದ್ದೆ ನಾನು ದೂರ ಹೋಗುವವರೆಗೂ ನಮ್ಮನ್ನು ನೋಡಿದ್ರು ನಮ್ಮ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮಾತನಾಡಿದ್ದಾರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಶಾಸಕರಿಗೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಇಡೀ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ನಿಮ್ಮ ಪ್ರೀತಿಗೆ ಎಂದೆಂದೂ ಚಿರುಳಿಯಾಗಿದ್ದೀವಿ ಮತ್ತೆ ಒಂಬತ್ತನೇ ದಿವಸ ಹತ್ತನೇ ದಿವಸ ಹನ್ನೊಂದನೇ ದಿವಸ ಅಂತ ಹೇಳ್ತಾರೆ ಅದೇ ಹೇಗೆ ಅಂತ ಕರೆಕ್ಟ್ ಆಗಿ ವಿವರಿಸಿಕೊಂಡು ಒಂದು ಏನ್ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿ ಮಾಡ್ತೀವಿ ಕರೆ ನಿಮ್ಮ ಹೇಗಿತ್ತು ಒಟ್ನಾಟ ನಿಮ್ಮ ಜೊತೆ ಹೇಗೆ ಮಾತಾಡಿದ್ರ ಇತ್ತೀಚೆಗೆ ಅವ್ರನ್ನ ನಾನು ನೋಡಿದೆ ಮುಖ ಕಂಡ್ಬಿಟ್ಟು ನೋಡ್ರು ನೋಡಿದ್ರು ನಾನ್ ಹೋಗೋವರಿಗೆ ನೋಡ್ತಾ